ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ ತನಿಖೆಗೆ ಹೈಕೋರ್ಟ್ ತೀರ್ಪು ನೀಡಿದ ಹಿನ್ನೆಲೆ ಇಂದು ರಾಜ್ಯಪಾಲರ ವಿರುದ್ಧವಾಗಿ ಮಂಡ್ಯದಲ್ಲಿ ಇನ್ನು ಪ್ರತಿಭಟನೆಯನ್ನು ಮಾಡಲಾಗ್ತಾ ಇರುವಂಥದ್ದು. ಸಿದ್ದರಾಮಯ್ಯ ವಿರುದ್ಧವಾಗಿ ಬಿಜೆಪಿ ಜೆಡಿಎಸ್ ಷಡ್ಯಂತ್ರ ಆರೋಪ. ಮಂಡ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಪರವಾಗಿ ಮೌನ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ರಾಜ್ಯಪಾಲರ ಕಚೇರಿಯನ್ನು ದುರ್ಬಳಕೆ ಮಾಡಿಕೊಳ್ಳಲಾಗಿದೆ, ದುರ್ಬಳಕೆ ಮಾಡಿಕೊಂಡು ಪ್ರಾಸಿಕ್ಯೂಷನ್ಗೆ ಅನುಮತಿ ಆರೋಪ. ಇದು ರಾಜ್ಯಪಾಲರ ನಡೆಯನ್ನು ಖಂಡಿಸಿ ಮಂಡ್ಯದಲ್ಲಿ ಮೌನ ಪ್ರತಿಭಟನೆಯನ್ನು ಮಾಡಲಾಗಿದೆ. ಇನ್ನು ಶೋಷಿತ ಸಮುದಾಯಗಳ ಒಕ್ಕೂಟದಿಂದ ಪ್ರೊಟೆಸ್ಟನ್ನು ಮಾಡ್ತಾ ಇದ್ದು ಮಹಾತ್ಮ ಗಾಂಧಿ ಪ್ರತಿಮೆಯ ಬಳಿ ಕಪ್ಪು ಪಟ್ಟಿಯನ್ನು ಧರಿಸಿ ಧರಣಿಯನ್ನ ಮಾಡಲಾಗ್ತಾ ಇದೆ. ರಾಜ್ಯಪಾಲರ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ. ಮೈತ್ರಿಯಿಂದ ಕಾಂಗ್ರೆಸ್ ಸರ್ಕಾರ ಉರುಳಿಸುವಂತಹ ಪ್ರಯತ್ನವಾಗ್ತಾ ಇದೆ. ಸಿದ್ದರಾಮಯ್ಯ ರಾಜೀನಾಮೆಗೆ ಬಿಜೆಪಿ ಜೆಡಿಎಸ್ ಒತ್ತಾಯಿಸ್ತಾ ಇದೆ. ಇನ್ನು ಮುಂದೆ ಬಿಜೆಪಿ ಜೆಡಿಎಸ್ ವಿರುದ್ಧ ದೊಡ್ಡ ಮಟ್ಟದ ಹೋರಾಟವನ್ನು ರೂಪಿಸ್ತೇವೆ ಅಂತ ಮೈತ್ರಿ ನಾಯಕರಿಗೆ ಶೋಷಿತ ಸಮುದಾಯಗಳ ಒಕ್ಕೂಟ ಎಚ್ಚರಿಕೆಯನ್ನು ನೀಡಿದೆ. ಇವತ್ತೇನು ನಿನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಒಂದು ರಾಜಕೀಯ ಜೀವನಕ್ಕೆ ಕರಾಳ ದಿನ. ಅವರ ವಿರುದ್ಧವಾಗಿ ರಾಜ್ಯಪಾಲರ ಕೊಟ್ಟಿದ್ದಂಥ ಪ್ರಾಸಿಕ್ಯೂಷನ್ ಅನುಮತಿ, ಅದರ ಬಗ್ಗೆ ನ್ಯಾಯಾಲಯವು ಸಿದ್ದರಾಮಯ್ಯನವರ ಪರವಾಗಿಯೂ ಮತ್ತು ಅವರ ವಿರುದ್ಧವಾಗಿಯೂ ತೀರ್ಪನ್ನು ನೀಡಿದೆ. ಇದು ನಿಮಗೆಲ್ಲ ಗೊತ್ತಿದೆ. ಬಿಜೆಪಿ ಮತ್ತು JDS ಪಕ್ಷಗಳು ಒಟ್ಟಿಗೆ ಸೇರಿಕೊಂಡು ಅವರನ್ನು ರಾಜಕೀಯವಾಗಿ ಮುಗಿಸ್ಬೇಕು ಅನ್ನೋ ಹುನ್ನಾರದಿಂದ ಈ ಷಡ್ಯಂತ್ರವನ್ನು ರೂಪಿಸಿ ಅದನ್ನು ನ್ಯಾಯಾಲಯದ ಮಟ್ಟಕ್ಕೂ ತಗೊಂಡೋಗಿ ಇಷ್ಟೊಂದು ಅವರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಆದರೂ ನಾವು ಇದನ್ನು ಮೌನ ಪ್ರತಿಭಟನೆ, ಕಪ್ಪು ಬಟ್ಟೆಯನ್ನು ಧರಿಸಿ ಇವತ್ತು ರಾಜ್ಯಾದ್ಯಂತ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ಕರೆಯ ಮೇರೆಗೆ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕಪ್ಪು ಪಟ್ಟಿಯನ್ನು ಧರಿಸಿ ಇದರ ವಿರುದ್ಧವಾಗಿ ಮೌನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಆದರೆ ಈ BJP ಮತ್ತು JDS ಪಕ್ಷಗಳು ಮುಂದೆ ಬೇರೆ ಬೇರೆ ಏನೇನು ಹುನ್ನಾರಗಳನ್ನು ನಡೆಸ್ತಾರೋ ಅದಕ್ಕೆಲ್ಲ ಪ್ರತಿಯಾಗಿ ನಾವು ಉತ್ತರ ಕೊಡ್ತೇವೆ. ದೇವರು ನಮ್ಮ ಪಾಲ್ಗಿದ್ದಾರೆ, ನಾವು ಇದರಲ್ಲಿ ಜಯಗಳಿಸ್ತೇವೆ ಅಂತ ಈ ಮೂಲಕ ಹೇಳ್ತಾ ಈ ಮೌನ ಪ್ರತಿಭಟನೆಯನ್ನು ಇನ್ನು ಮುಂದುವರಿಸ್ತೇವೆ. ಹೈಕೋರ್ಟಿನ ತೀರ್ಪು ಏನು ಬಂದಿದೆ, ಆ ತೀರ್ಪು ಒಂದು ರೀತಿಯಲ್ಲಿ ಸಾಮಾಜಿಕ ನ್ಯಾಯದ ಧ್ವನಿಯನ್ನು ಬಲಿ ತೆಗೆದುಕೊಳ್ತಕ್ಕಂಥ BJP ಮತ್ತು RSS ಹಾಗೂ JDSನ ಕುತಂತ್ರದ ಫಲವಾಗಿ ನಡೆದಿರತಕ್ಕಂಥದ್ದು. ಯಾಕೆ ಅಂತ ಹೇಳಿದರೆ ಈ BJP ಮತ್ತು JDS ಮೈತ್ರಿ ಏನು ಮೈತ್ರಿ ಪಕ್ಷಗಳೇನಿದ್ದಾವೆ, ಆ ಪಕ್ಷಗಳು ರಾಜಭವನವನ್ನು ಕೂಡ ತಮ್ಮ ಕಚೇರಿಯ ಬ್ರ್ಯಾಂಚ್ ಆಫೀಸ್ಗಳನ್ನಾಗಿ ಮಾಡಿಕೊಂಡು ಅವರು ಈ ಒಂದು ತೀರ್ಪು ಬರಲಿಕ್ಕೆ ಸಹ ನಿಂತಿದ್ದಾರೆ. ಹಾಗಾಗಿ ಈ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಕೇಂದ್ರ ಸರ್ಕಾರದ ಕೆಲಸ ಮಾಡ್ತಾ ಇರತಕ್ಕಂಥ ನರೇಂದ್ರ ಮೋದಿಯವರು ಇರ್ಬೋದು, ಅಮಿತ್ ಶಾ ಅವರಿರ್ಬೋದು ಮತ್ತು RSS ಇದೆಲ್ಲದರ ಹಿನ್ನೆಲೆಯಲ್ಲಿ RSS ಇದೆ. ಯಾಕೆ ಅಂದರೆ ಈ ತಳವರ್ಗದ ಸಮುದಾಯಗಳನ್ನು ಅಧಿಕಾರದಿಂದ ವಂಚಿಸೋದಕ್ಕೆ ಇದು ನಿರಂತರವಾದ ಪ್ರಯತ್ನ. ಇದು ಯಾವತ್ತಿನಿಂದ ಈ ಸಮಾಜದಲ್ಲಿ ಇಲ್ಲಿ ಪ್ರತಿಷ್ಠಾಪನೆ ಸಮಾಜ ಬಂದಿದೆಯೋ ಆ ಸಮಾಜ ಬಂದು ಆ ದಿನದಿಂದಲೇ ಈ ಕೆಳವರ್ಗದವರನ್ನು ತುಳಿತಕ್ಕಂಥ ಒಂದು ಕುತಂತ್ರ ಕುಟಿಲ ತಂತ್ರಗಳು ಇವತ್ತು ನಡೀತಾನೇ ಇದ್ದಾವೆ. ಈಗಲೂ ಅದೇ ಭಾಗವಾಗಿ ಇವತ್ತು ಸಿದ್ದರಾಮಯ್ಯನವರಂಥ ಒಂದು ತಳ ಸಮುದಾಯದ ಧ್ವನಿಯನ್ನು ಅಡಗಿಸ್ಲಿಕ್ಕೆ ಅವರು ಪ್ರಯತ್ನ ಮಾಡಿದ್ದಾರೆ. ಅದರಲ್ಲಿ ಅವರು ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಯಾವ ಕಾರಣಕ್ಕೂ ದಲಿತ ಸಮುದಾಯ ಇರ್ಬೋದು, ಹಿಂದುಳಿದ ವರ್ಗದ ಸಮುದಾಯ ಇರ್ಬೋದು, ಒಟ್ಟಾರೆ ಎಲ್ಲ ಜಾತಿಯ ಬಡವರು ಅವ್ರ ಪರವಾಗಿ ನಿಲ್ತೀವಿ.